ಒಂದು ಘಟನೆಗೆ ಸಂಬಂಧಪಟ್ಟಂಗೆ ತತ್ಕ್ಷಣ ಒಂದು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ನೀಡಬೇಕಂತೇಳಿ ಮಹಿಳಾ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾದ ನಾನು ಮತ್ತು ನನ್ನ ಮಹಿಳಾ ಪದಾಧಿಕಾರಿಗಳು ಇವತ್ತು ಇಲ್ಲಿ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇನ್ನೇನು ಸದ್ಯದಲ್ಲೇ ಅವರು ಕೂಡ ಆ ಮಹಿಳೆ ಕೂಡ ನಮ್ಮ ಪತ್ರಿಕಾಗೋಷ್ಠಿಗೆ ಬರ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ ಹಂಗೇನೆ ತಾವೆ ವರದಿ ಮಾಡ್ತಕ್ಕಂತಹ ಕೆಲವು ಕ್ಲಿಪ್ಪಿಂಗ್ಸ್ಗಳನ್ನು ನಾನು ಬೆಳಿಗ್ಗೆಯಿಂದ ಟಿ ವಿನಲ್ಲಿ ನೋಡ್ತಾ ಇದ್ದೆ. ಅರವಿಂದ್ ಲಿಂಬಾವಳಿ ಅಂತಹ ಒಬ್ಬ ಶಾಸಕರು, ಮಹದೇವಪುರದ ಶಾಸಕರು, ನೇರವಾಗಿ ನಾನು ಪತ್ರಕರ್ತರ ಮಿತ್ರರಿಗೆ ವಿಚಾರಕ್ಕೆ ಬರ್ತೀನಿ. ಅವರ ಒಂದು ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಘಟನೆಯಲ್ಲಿ ಅವರು ಮಾಧ್ಯಮದ ಮುಂದೆ ಒಬ್ಬ ಮಹಿಳೆಗೆ ಬಹಳ ಅವಾಚ್ಯವಾಗಿ ನಿಂದಿಸಿ ಬಹಳ ಕೆಟ್ಟದಾಗಿ ಅಗೌರವವನ್ನು ತೋರಿಸ್ತಾರೆ ಮತ್ತು ಎದುರಿಸ್ತಾರೆ, ಗರ್ಭವನ್ನು ತೋರಿಸ್ತಾರೆ, ಅರೆಸ್ಟ್ ಮಾಡಿಸ್ತೀನಿ ನಿನ್ನ ಪೊಲೀಸ್ ಅವರಿಂದ ಅರೆಸ್ಟ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇದನ್ನು ಯಾರಾದರೂ ನಾಗರಿಕ ಮನುಷ್ಯರು ಈ ಒಂದು ನಾಗರಿಕ ಸಮಾಜದಲ್ಲಿ ಒಬ್ಬ ಶಾಸಕರ ಹತ್ರ ಅವರ ಒಂದು ಅಹವಾಲನ್ನು ಅವರ ಒಂದು ಸಮಸ್ಯೆಯನ್ನು ಹೇಳ್ಕೊಳ್ಳೋಕೆ ಹೋದಾಗ ನಡ್ಕೊಳ್ಳೋ ರೀತಿ ಒಪ್ಕೊಳ್ಳೋಕೆ ಸಾಧ್ಯವ? ನಾನು ಮಾಧ್ಯಮದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ತಾವು ಕೂಡ ತಮ್ಮ ತಮ್ಮ ಮಾಧ್ಯಮದಲ್ಲಿ ಬಹಳಷ್ಟು ಇದನ್ನು ಖಂಡಿಸಿ ಪ್ರಚಾರವನ್ನು ಬೆಳಗ್ಗೆಯಿಂದ ನೀಡಿದ್ರು. ಬಹಳಷ್ಟು ಪ್ರತಿಕ್ರಿಯೆಗಳನ್ನು ಕೂಡ ತಾವು ಕೇಳಿ ಅದನ್ನು ಕೂಡ ನಿರ್ಧರಿಸಿದ್ದೀವಿ. ಇವತ್ತು ನಾವು ಮಹಿಳೆಯರು ಹೇಳಿ ಕೇಳಿ ಇವತ್ತಿಗೂ ಕೂಡ ಸಮಾಜದಲ್ಲಿ ಎರಡನೇ ದರ್ಜೆ, ಇವತ್ತಿಗೂ ಕೂಡ ಸಮಾಜ ಪುರುಷ ಪ್ರಧಾನ ಸಮಾಜ ಯಾವುದೇ ರೀತಿಯಿಂದಲೂ ಕೂಡ ಮಹಿಳೆಯನ್ನು ಒಪ್ಪಿಕೊಳ್ಳೋದಿಲ್ಲ. ಒಬ್ಬ ಮಹಿಳೆ ಜೋರಾಗಿ ಮಾತಾಡ್ತಾಳೆ, ಒಬ್ಬ ಮಹಿಳೆ ಪ್ರಶ್ನೆ ಮಾಡ್ತಾಳೆ ಅಂದರೆ ಅವಳನ್ನ ತುಂಬಿತಕ್ಕಂಥ ಕೆಲಸವನ್ನು ಮಾಡೋದು ಸದಸ್ಯ ಅನ್ನೋದು. ಆದರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಶಾಸಕ ಸ್ಥಾನ ಅಂದರೆ ಅದು ತಂದೆ ಸ್ಥಾನ, ತಾಯಿ ಸ್ಥಾನ. ಆ ಕ್ಷೇತ್ರದ ಸಮಸ್ಯೆಗಳನ್ನು ಹೇಳಿಕೆ ಬಂದಂತಹ ಮಕ್ಕಳ ರೀತಿಯಲ್ಲಿ ಅವರ ಒಂದು ಕ್ಷೇತ್ರದ ಸಮಸ್ಯೆಗಳನ್ನು ಆ ಜನರನ್ನ ತಾವು ನೋಡಬೇಕಾಗುತ್ತೆ. ಇದು ಬಹಳ ಖಂಡನೀಯವಾದಂಥ ನಡೆ. ನಾನು ಕೆಟ್ಟ ಒಂದು ವಿಚಾರವನ್ನು ಬಹಳ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀನಿ, ಕೆಟ್ಟ ಸಂಪ್ರದಾಯಗಳನ್ನು ಈ ಬಿ ಜೆ ಪಿ ನಾಯಕರುಗಳು ಉಂಟಾಗ್ತಾರೆ. ಪದ ಬಳಕೆಯನ್ನು ಮಾಡಬೇಕಂದ್ರೆ ಬಹಳ ಬಹಳ ಕೂಲಾಗಿ ಮಾಡ್ತಾರೆ. ಇವತ್ತು ಇನ್ನೊಂದು ನಾನು ಈಗ ತಾನೇ ಒಂದು ಪ್ರತಿಕ್ರಿಯೆಯನ್ನು ಕೂಡ ನೋಡಿದೆ, ಮತ್ತು ಈಗ ಟಿ ವಿನಲ್ಲಿ ಬರ್ತಾ ಇದ್ದೆ. ನಾನೇನು ಆ ಮಹಿಳೆಗೇನು ರೇಪ್ ಮಾಡೋಕ್ಕೆ ಹೋಗಿದ್ನ ಅಂತ ಕೇಳಿದ್ರಂತೆ. ರೇಪ್ ಅನ್ನೋ ಪದವನ್ನು ನೀವು ಎಷ್ಟು ಈಸಿಯಾಗಿ ಬಳಕೆ ಮಾಡ್ತೀರಾ? ರೇಪ್ ಅಂದರೆ ಬರೀ ರೇಪ್ ಅನ್ನೋ ಪದಕ್ಕೆ ಬರೀ ಒಂದು ನಾಲ್ಕು ವರ್ಡ್ ಇಲ್ಲ ರೀ, ಆರ್ ಎ ಪಿ ಅನ್ನೋದಷ್ಟೇ ಅಲ್ಲ ಅದು. ಯಾಕೆ ಇಷ್ಟು ಬೇಜವಾಬ್ದಾರಿಯಿಂದ ನೀವು ಈ ರೇಪ್ ಬಳಕೆ ಪದವನ್ನು ಬಳಕೆ ಮಾಡಿ ಹೆಣ್ಣು ಕುಲಕ್ಕೆ ಅವಮಾನವನ್ನು ಮಾಡ್ತೀರಾ ಅನ್ನೋದೇ ನಮ್ಮ ಪ್ರಶ್ನೆ. ಹೆಂಗೆ ಇದನ್ನು ಒಪ್ಕೊಳ್ಳೋಕೆ ಸಾಧ್ಯ? ಮಾಧ್ಯಮದ ಮುಖಾಂತರ ನಾನು ಪ್ರಶ್ನೆಯನ್ನು ಮಾಡ್ತೀನಿ, ಬಿ ಜೆ ಪಿ ಪಕ್ಷದ ಮುಖಂಡರುಗಳನ್ನ, ನೀವು ಹೆಂಗೆ ಈ ಪದ ಬಳಕೆಯನ್ನು ಮಾಡಲಿಕ್ಕೆ ಅಷ್ಟು ಈಸಿಯಾಗಿ ನಿಮ್ಮ ನಾಯಕರನ್ನ ತಯಾರು ಮಾಡ್ತೀರಿ? ಹೆಂಗೆ ನೀವು ಮಹಿಳೆಯರಿಗೆ ಅವಮಾನ ಮಾಡ್ತಕ್ಕಂತಹ ವಿಚಾರಗಳನ್ನು ತಾವು ಸಪೋರ್ಟ್ ಮಾಡ್ತೀರಿ? ಬಹಳ ನೋವಾಗತ್ತೆ ನನಗೆ. ನನ್ನೊಬ್ಬಳಿಗೆ ಆಗಿರಲ್ಲ ನೋವು, ಪ್ರತಿಯೊಂದು ಹೆಣ್ಣು ಮಗು, ಪ್ರತಿಯೊಂದು ತಂದೆಗೆ, ಪ್ರತಿಯೊಂದು ಅಣ್ಣ ತಮ್ಮಂದಿರಿಗೆ, ಮಾಧ್ಯಮದಲ್ಲಿ ನೋಡ್ತಾ ಇರೋರಿಗೆ ಪ್ರತಿಯೊಬ್ಬರಿಗೂ ನೋವಾಗಿರುತ್ತೆ.